ಮೊದಲ ಚೆನ್ನಮ್ಮ ಪ್ರಾಧಿಕಾರ ರಚನೆ ಆದ್ಮೇಲೆ ಇದು ವೇಗ ಹೆಚ್ಚಾದ್ರೆ ನಾನು ಜಾಸ್ತಿ ಬರಾಕಾಯ್ತು. ಓಕೆ. ಆಮೇಲೆ ಇಲ್ಲೆಲ್ಲ ಪಾಳು ಬಿದ್ದ ಜನ ಅನೈತಿಕ ಚಟುವಟಿಕೆ ಅದು ಮಾಡ್ತಿದ್ರು. ಇದೇನು ಇದು ಪ್ರಾಧಿಕಾರ ರಚನೆ ಆದಮೇಲೆ ಹಣ ಹೆಚ್ಚಿನ ಹಣ ಶಾಸಕರು ತಂದ ಹೆಚ್ಚಿನ ಹಣ ಕೊಟ್ಕೂಲಿ ಎಲ್ಲ ಸರಿಯಾಗಿ ಅಭಿವೃದ್ಧಿ ಆಗೈತಿ, ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗಬೇಕು, ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟ ಈ ಅಭಿವೃದ್ಧಿಗೆ ಪ್ರಾಧಿಕಾರಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ಹೌದ್ರಿ. ಓಕೆ. ಮುಂಚೆ ಎಲ್ಲ ಸರ್ ಇದು ಡೆವಲಪ್ಮೆಂಟ್ ಅಷ್ಟೊಂದು ಸರಿಯಾಗಿ ಇರಲಿಲ್ಲ, ಬರೀ ಇಷ್ಟು ಕಂಪೌಂಡ್ ಇತ್ತು, ಆಮೇಲೆ ಗೇಟ್ ಇತ್ತು, ಹಳೆ ಗೇಟ್ ಇತ್ತು, ಆ ಗೇಟ್ ಯಾರೋ ತಗೊಂಡ್ಬರುವಂಗಿತ್ತು. ಈಗ ಇವ್ರು ಮಾಡಿರೋ ಪ್ರಕಾರ ನೀವು ಗೇಟ್ ನೋಡ್ಬೋದು, ಗೇಟ್ ಪೂರ್ತಿ ಸ್ಟ್ರಾಂಗ್ ಆಗಿದೆ. ಆಮೇಲೆ ಇಲ್ಲೆಲ್ಲ ಕಂಪೌಂಡ್ ಎಲ್ಲ ಇದು ಕೋಟೆ ಟೈಪ್ ಮಾಡಿ ಡೆವಲಪ್ಮೆಂಟ್ ಚಲೋ ಮಾಡಿದ್ದಾರೆ ಸರ್. ಮತ್ತು ಮುಂಚೆ ಎಲ್ಲ ಇಲ್ಲಿ ನೋಡ್ತಿರಲ್ಲ ನೀವು, ಇದು ಜಸ್ಟ್ ಒಂದು 4 ಕಂಬ ಇತ್ತು, ಆಮೇಲೆ ಮೇಲೆ ಒಂದು ಸ್ಲ್ಯಾಪ್ ಇತ್ತು ಸಣ್ಣದು. ಮಳೆ ಎಲ್ಲ ಬಂದ್ರೆ ನೀರೆಲ್ಲ ಒಳಗಡೆ ಬರ್ತಿತ್ತು ಸರ್, ಮೂರ್ತಿ ಮೇಲೆಲ್ಲ ನೀರು ಬೀಳ್ತಿತ್ತು. ಬಟ್ ಇವಾಗ ಮಾಡಿರೋ ಪ್ರಕಾರ ನೀವು ನೋಡ್ಬೋದು ಅಲ್ಲೆಲ್ಲ ಗ್ಲಾಸ್ ಎಲ್ಲ ಮಾಡಿಕೊಂಡು ನೀರೆಲ್ಲ ಬರ್ದಂಗೆ ಮಾಡಿದಾರೆ, ಮತ್ತು ಒಳಗಡೆ ಯಾರಿಗೂ ಪ್ರವೇಶ ಕೊಡ್ತಿಲ್ಲ. ಡೆವಲಪ್ಮೆಂಟ್ ಮಾತ್ರ ಆಗಿದೆ ಸರ್, ಅದು ಮ್ಯೂಸಿಯಮ್ನು ಮಾಡತ್ತಾರ ರೀ ಈಗೆಲ್ಲ. ಅಲ್ಲೆಲ್ಲ ಹಳೆ ಅಮ್ಮರ್ದು ಏನೈತಲ್ಲ ಅದನ್ನೆಲ್ಲ ತೊಗೊಂಬಂದು ಮ್ಯೂಸಿಯಮ್ ಟೈಪನ್ನು ಮಾಡತ್ತಾರ ಸರ್, ಅದನ್ನು ಮಾಡತ್ತಾರೆ. ಹೆಮ್ಮೆ ಅದ ಅಂತೀರಿ ನಿಮಗೆ? ಹೆಮ್ಮೆ ಸರ್, ಹೆಮ್ಮೆ ಐತ್ರಿ. ಇಲ್ಲಿ ಕಿರಿಯ ಅಭಿವೃದ್ಧಿ ಮಾಡ್ಯಾರ್ರಿ, ರೋಡ್ ಮಾಡ್ಯಾರ, ಆಮೇಲೆ ಚೆನ್ನಮ್ಮ ಇದನ್ನೆಲ್ಲ ಅಭಿವೃದ್ಧಿ ಮಾಡತ್ತಾರೆ, ಎಲ್ಲ ಕಾರ್ಯಗಳು ಮಾಡ್ತಾರೆ. ಚಲೋ ಅದ, ಖುಷಿ ಅದ ನಿಮ್ಗೆ? ಹಾಂ, ಖುಷಿ ಅದ ರೀ. ಏನೇನು ಮಾಡ್ಬೇಕು ಇನ್ನು? ಇನ್ನೂ ಮಾಡ್ಬೇಕು, ಇನ್ನೂ ಅಭಿವೃದ್ಧಿ ಕೆಲಸಗಳು ಇನ್ನೂ ಬಾಕಿ ಐತೆ ಸರ್. ರೋಡ್ ಅದಾವ, ನಳದೆಲ್ಲ ಮಾಡ್ಯಾರ್ರಿ, ಚರಂಡಿದ್ ಮಾಡ್ಯಾರ, ಈ ನಳ ಕಲೆಕ್ಷನ್ ಎಲ್ಲ ಮಾಡತ್ತಾರೆ, ರೋಡ್ ಅಭಿವೃದ್ಧಿ ಮಾಡತ್ತಾರ್ರಿ. ಅಷ್ಟು ಚಲೋ ಐತೆ, ವರ್ಕರ್ ಅದಾರ, ವರ್ಕರ್ ಅದಾರ, ಸ್ಪಂದಿಸ್ತಾರೆ, ಏನೋ ಇದ್ರು ಹೋಗಿ ಹೇಳಿ ಸ್ಪಂದಿಸ್ತಾರೆ, ಅವ್ರು ಸಹಾಯ ಮಾಡ್ತಾರೆ. ಕೆರೆ ಬಗ್ಗೆ ತಮಗೆ ಹೇಳಬೇಕಂದ್ರೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಮಂತೇಶನ ಕೌಜುಲ್ಗಿ ಅವರ ಒಂದು ಅವ್ರ ನೇತೃತ್ವದಲ್ಲಿ ಇದು ಆ್ಯಕ್ಚುಲಿ ನಮ್ಮ ಪುರಸಭೆಯ ಅಧೀನದಲ್ಲಿರುವಂಥ ಕೆರೆ ಇದು. ಅದನ್ನು ನೀರಾವರಿ ಇಲಾಖೆ ಹಸ್ತಾಂತರ ಮಾಡಿಸಿ 10 ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬಂದು ಈ ಒಂದು ಸುಂದರವಾದ ಕೆರೆಯನ್ನು ಅವರ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಎಲ್ಲ ಪುರಸಭೆ ಸದಸ್ಯರು ಕೊಡ್ಕೊಂಡು ಈ ಒಂದು ನೇತೃತ್ವದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಮೊದಲಿಗೆ ನೋಡ್ಬೇಕಂದ್ರೆ ಇಲ್ಲಿ ಭಾಳ ಒಂದು ಭಾಳ ಗಲೀಜು ಕೆಟ್ಟ ವಾತಾವರಣ ಇತ್ತು. ನಿಮಗೆ ಇಮ್ಯಾಜಿನ್ ಮಾಡಿಸೋಕ್ಕೆಲ್ಲ ಫೋಟೋಗಳು ನೋಡಿದ್ರೆ ಗೊತ್ತಾಗ್ತದೆ, ಇದು ಭಾಳ ಒಂದು ಗಲೀಜು ವ್ಯವಸ್ಥೆ ವಾತಾವರಣ ಇರೋದು. ಹೂಳು ತುಂಬಿತ್ತು, ಕಂಪ್ಲೀಟ್ ಎಲ್ಲ ಹೂಳನ್ನು ತೆಗೆಸಿ ಭಾಳ ಒಂದು ಸುಸಜ್ಜಿತವಾದ ಒಂದು ಬಯಲು. ಇದಕ್ಕೆ ಆ್ಯಕ್ಚುಲಿ ಬಯಲಹೊಂಗಲ ದೊಡ್ಡ ಕೆರೆ ಅಂತಾರೆ, ಬಯಲಹೊಂಗಲ ಮಧ್ಯಭಾಗದಲ್ಲಿರುವಂಥ ದೊಡ್ಡ ಕೆರೆ. ಭಾಳ ಒಂದು ನನಗನ್ಸೋ ಇದು ಒಂದು 100+ ವರ್ಷಗಳ ಹಿಂದಿನ ಪುರಾತನ ಕಾಲದಿಂದ ಇದ್ದಂಥ ಒಂದು ಕೆರೆ. ಈ ಕೆರೆಯಲ್ಲಿ ಭಾಳ ಒಂದು ನಮ್ಮೆಲ್ಲ ಜಾನುವಾರುಗಳಿರ್ಬೋದು, ಸಾರ್ವಜನಿಕರು ಭಾಳ ಉಪಯೋಗ ತಗೋತಾ ಇದ್ದರು. ಅದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಮ್ಮ ಇವ್ರ ಹಿರಿಯ ಪುರಸಭೆ ಸದಸ್ಯ ಉಳವಪ್ಪಣ್ಣ ಬಡ್ಡಿ ಮನಿ ಅಂತ ಹೇಳಿ, ಇವ್ರಿಗೂ ಭಾಳ ಹೆಚ್ಚು ಗೊತ್ತಿದೆ ಇದ್ರ ಬಗ್ಗೆ. ಭಾಳ ಭಾಳ ಖುಷಿ. ಇದು ಬಯಲಹೊಂಗಲಲ್ಲಿ ಅತಿ ಸುಂದರವಾದ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಮೊದಲು ನಾನು ಶಾಸಕರಿಗೆ ಅಭಿನಂದನೆ ಹೇಳಬೇಕು. ಈ ಕೆರೆಯ ಹಿಂದೆ ಇನ್ನು ಬೋಟಿಂಗ್ ವ್ಯವಸ್ಥೆನ ಮುಂದೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅತಿ ಶ್ರಮ ಅಂದರೆ ನಮ್ಮ ರಾಜು ಜನ್ಮಟ್ಟಿ ಅವರು ಅಧ್ಯಕ್ಷದ್ದಾಗಿದ್ದನ್ನೆಲ್ಲ ಅವ್ರ ಮುಂದಾಳತ್ತಲ್ಲಿ ಕೆಲಸ ಆಗಿದೆ. ಅವರು ಹೆಚ್ಚಿನ ಒಂದು ಬೈಲಹೊಂಗಲ ಕೆಲಸಕ್ಕಾಗಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಇಲ್ಲಿ ಬೋಟ್ಗಳಾಗಬೇಕು, ಆಮೇಲೆ ಇನ್ನೊಂದು ಸ್ವಲ್ಪ ಏನು ಮಾಡ್ತಾ ಇದ್ದಾರೆ ತಿಂಡಿ ತಿನಿಸುಗಳನ್ನ, ಅವನೂ ಈಗ ಕೆಲಸ ಪ್ರಗತಿಯಲ್ಲಿ ಇದೆ. ನಮ್ಮ ಶಾಸಕರು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಉತ್ಸಾಹದಿಂದ ನಮ್ಮ ಶಾಸಕರು ಇದನ್ನ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾವು ಕಡಿಮೆ ಅನಿಸ್ತದೆ. ಮಾಡೆಲ್ ಕ್ಷೇತ್ರವಾಗಿ ಮಾಡಿದ್ದಾರೆ. ಇವತ್ತು ಈ ಕೆರೆ ಏನು ನೋಡ್ತಾ ಇದ್ದೀರಲ್ಲ, ಈ ಕ್ಷೇತ್ರದ ನಮ್ಮ ಶಾಸಕರಾದ ಮಂತೇಶ್ ಕೌಜಲಿ ಅವರು ಇದಕ್ಕೆ ತುಂಬ ಶ್ರಮ ಪಟ್ಟು ಅನುದಾನ ತಂದು ಎಲ್ಲ ಈ ಥರ ಕೆಲಸ ಮಾಡಿದ್ದಾರೆ. ಎಲ್ಲ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗಿದೆ. ಈ ಕೆರೆ ಮಾಡೋ ಸಮಯದಲ್ಲಿ ತುಂಬ ನಾವೆಲ್ಲ ಅಂದರೆ ಪುರಸಭೆ ಆಯಿತು ಎಲ್ಲ ವತಿಯಿಂದ ನಾವೆಲ್ಲ ಸಹಕಾರನ ಕೊಟ್ಟು ಶಾಸಕರ ಮೇರೆಗಾಗಿ. ಸೊ ಈ ಕೆರೆಯಿಂದ ನಮಗೆ ಮೊದಲಾಗಿ ನೋಡಿದಾಗ ಈ ಕೆರೆಯಲ್ಲಿ ಈ ಥರ ಇರಲಿಲ್ಲ, ತುಂಬ ಮಾಲಿನ್ಯ ಅದು ಇತ್ತು. ಶಾಸಕರು ಇದನ್ನೊಂದು ಗಮನದಲ್ಲಿ ಇಟ್ಕೊಂಡು ನಾವು ಏನಾದರೂ ಕೊಡುಗೆ ಕೊಡಬೇಕು, ಈ ಕೆರೆಯನ್ನು ಉಳಿಸ್ಬೇಕಂತೇಳಿ ಹೊರತಾಗಿ. ಸೊ ಅದಕ್ಕೆ ಒಂದು ಈ ನಮ್ಮ ಬೈಲಹೊಂಗಲಗೆ ಒಂದು ಪರ್ಯಾಯವಾಗಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಿ ತುಂಬ ಒಳ್ಳೆಯ ಒಂದು ಸಾರ್ವಜನಿಕರಿಗೆ ತುಂಬ ಲಾಭದಾಯಕ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಮಕ್ಕಳಿಗಾಗಿ ಕೆಲವೊಂದು ಯೋಜನೆ ಸಣ್ಣ ಪುಟ್ಟ ಆಟ ಇದನ್ನು ಗಾರ್ಡನ್ ಅದು ಮಾಡಿದ್ದಾರೆ, ಆಮೇಲೆ ಒಂದು ತಿನಿಸು ಕಟ್ಟೆ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನದಲ್ಲಿ ಬೋಟಿಂಗ್ ಎಲ್ಲ ಅನುದಾನ ಇನ್ನೂ ಹೆಚ್ಚಿನಾಗಿ ಮಾಡುವಂಥ ಅವ್ರ ಕಲ್ಪನೆ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ತಾರೆ, ಖಂಡಿತ ವಿಶ್ವಾಸ ಕೊಡ್ತೇನೆ. ಅಭಿವೃದ್ಧಿಪಡಿಸಿದ ರೀತಿ ನೋಡಿದ್ರೆ ಈ ಕೆರೆ ನಿಮ್ಗೊಂದು ಆಸ್ತಿ ಅಂತೀರಿ? ಆಸ್ತಿ ಎಲ್ಲ ದೊಡ್ಡ ಆಸ್ತಿ, ಇದು ಬೈಲಹೊಂಗಲ ಒಂದು ಮಾರ್ಗ. ಇದು ಎಷ್ಟೋ ಜನರು ನಾವು ಕೇಳಿದ್ದೀವಿ ಅಂದ್ರೆ ಏನು ಇಲ್ಲಿ ಈ ತರ ಕೆರೆ ಆಗಿದೆ ಬೈಲಹೊಂಗಲಲ್ಲಿ, ಇಂಥ ಸ್ಥಳ ಇಲ್ಲ. ಈಗ ಏನೋ ಒಂದು ಮನಃಶಾಂತಿಗೋಸ್ಕರ ವಾಕಿಂಗ್ ಆಯ್ತು ಎಲ್ಲ ರೀತಿಯಿಂದ ಎಲ್ಲ ಬಿಟ್ಟು ಕನೆಕ್ಟಿವಿಟಿ ಆಗಕ್ಕೆ ಇಲ್ಲಿ ಬರ್ತಾರೆ. ಈ ಮಾರ್ನಿಂಗ್ ವಾಕಿಂಗ್ ಮಾಡಕ್ಕೆ ಬರ್ತಾರೆ, ಈವ್ನಿಂಗ್ ಬರ್ತಾರೆ,
ಎಲ್ಲ ರೀತಿಯಿಂದ ಒಂದು ಉತ್ತಮ ಎಲ್ಲ ಸದುಪಯೋಗ ಮಾಡಿಕೊಂಡಿವಿ. ನಾವು ಒಂದು ಪಬ್ಲಿಕ್ ಆಗಿ ನಾವು ಸದುಪಯೋಗ ಮಾಡಿದ್ವಿ. ನಾವು ವಾಕಿಂಗ್ ಬರ್ತೀವಿ ಇಲ್ಲಿ, ಸೊ ಈ ಥರ ಗಾರ್ಡನ್ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ದಿನದಲ್ಲಿ ಬರೋ ದಿನದಲ್ಲಿ ಹೆಚ್ಚಿನ ಒಂದು ನಾವು ನಮ್ಮ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅವ್ರ ನಿರೀಕ್ಷೆ ಮೀರು ಕೆಲಸ ಮಾಡ್ತಾರೆ ಅಂತ ನಮ್ಮ ಶಾಸಕರು ಹೇಳ್ತೇನೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.